ಅಂತ ತಮ್ಮಾ ಅವ ಜಗಳ ದಿನ ನನ್ನ ಕೈ ಯಾರ್ಯಾರಿಗೆ ಟಚ್ ಆಯ್ತು ಅಂತ ನನಗೆ ಗೊತ್ತಿರಲ್ವಾ. ಎದೆ ತೋರಿಸ್ಕೊಂಡು ಗುದ್ದಾಡೋನ್ಗೆ ಯಾರ್ಯಾರಿಗೆ ಎಲ್ಲೆಲ್ಲಿ ನೋಡಿದೆ ಅಂತ ಮೈಂಡ್ ಅಲ್ಲೇ ರೆಕಾರ್ಡ್ ಆಗಿರ್ತದೆ ಕಣರೇ. ಯಾರು ಹತ್ತು ಜನ ನೋಡು ಡಾನ್ ಆದ ನಲ್ಲ ಕಣಗಾನು, ನಾನು ಹೊಡೆದಿರೋ ಹತ್ತು ಜನ ಡಾನೇ. ಒಂದ್ ತಿಂಗಳು ಟೈಮ್ ಕೊಡಿ, ಹುಡುಗಿನ ಕಪ್ಪೆ ತರ ಕುಪ್ಪಳಿಸ್ಕೊಂಡ್ಬಂದು ಕಿಲಕಿಲ ಅಂತ ನನ್ನ ಜೊತೆ ಮಾತಾಡಂಗ್ ಮಾಡ್ತೀನಿ ಅಂದ್ರಲ್ಲ ಬಾಸ್. ಎಲ್ಲಿ ಬಾಸ್? ಆ ಹುಡುಗಿ ನಮಗ್ ಸೆಟ್ ಆಗಕ್ಕಿಲ್ಲ ಬಾಸ್, ಬೇಕಾದ್ರೆ ಇವ್ರು ಟ್ರೈ ಮಾಡ್ಕೊಳ್ಳಿ ಬಾಸ್. ಸರಿ, ಇಳ್ಕೊಳ್ಳಿ ಬಾಸ್. ನಾಚಿಕೆ ಆಗ್ಬೇಕಾಗಿರೋದು ನನ್ಗಲ್ಲ, ನಿನ್ಗೆ. ಬಿಕಾಸ್ ಯು ಆರ್ ಬಿಹೇವಿಂಗ್ ಲೈಕ್ ಅ ಬಿಚ್. ನಿನ್ನೆಲ್ಲ ಬಾರಿ ಒಳ್ಳೆ ಹುಡುಗಿ ಅನ್ಕೊಂಡ್ಬಿಟ್ಟಿದ್ನಲ್ಲೆ ಬ್ರದರ್. ನಿನ್ನಿಂದ ಕುಂತವನಲ್ಲ ಅವನ್ನ ಸ್ವಲ್ಪ ಕರಿ. ಹಲೋ, ಕೂಗ್ತಾವ್ರು ನೋಡ್ರಿ. ಅಲ್ಲೋಡಂತಮ್ಮ, ಪದ ಒಳಗೆ ಕಾಡಂದಿ ಕುಂತ ಕುಂತವನೇ ಬಾಸ್. ಈ ಸಿಗರೆಟ್ ಡ್ರಿಂಕ್ಸ್ ಇಂದ ಏನು ಇಲ್ಲ ಅಂದ್ರೆ ಒಂದ್ 3-4 ವರ್ಷದಿಂದ ನೀನು 1.5-2 lakh ರೂಪೀಸ್ ವೇಸ್ಟ್ ಮಾಡಿರ್ತೀಯಲ್ಲ. ಅದೇ ದುಡ್ಡಿನ ನೀನ್ ಸೇವ್ ಮಾಡ್ಕೊಂಡಿದ್ರೆ ಇವತ್ತು ನಿನ್ನ ಹತ್ರ ಒಂದ್ ನ್ಯಾನೋ ಕಾರ್ ಇರ್ತಿತ್ತು. ನೀನ್ ಸಿಗರೆಟ್ ಸೇತ್ಯ, ಎಣ್ಣೆ ಹೊಡಿತ್ಯಾ, ಮತ್ತೆ ನಿನ್ನ ಹತ್ರ ನ್ಯಾನೋ ಕಾರ್ ಇಲ್ಲ. ನಿನಗೆ ಯಾಕೆ ಹೇಳು ಚುಚ್ಚಿದ್ದು? ನಿನ್ ಬಗ್ಗೆ ಬರ್ದೆ ಅಂತ ಬರ್ದಿದ್ದಕ್ಕಲ್ಲ ಚುಚ್ಚಿದ್ದು, ಬರ್ದಿದ್ ಜಾಗ ಸರಿ ಇಲ್ಲ ಅಂತ ಚುಚ್ಚಿದ್ದು. ಬಾಸ್ ಬಗ್ಗೆ ಬರಿಬೇಕಂದ್ರೆ ಫ್ರಂಟ್ ಪೇಜ್ ಅಲ್ಲಿ ಬರಿಬೇಕು, ಫೋಟೋ ಹಾಕ್ಬೇಕು. ಇವನ್ಗೋಸ್ಕರ ಏನಾಯ್ತು ನನಗೆ? ಹೆಂಗಿದ್ದೆ ನಾನು? ಸರಿಯಾಗಿ ಆಗಿದೆ. ಯಾಕೆ ಹೊಡೆದೆ ಅವನ್ಗೆ? ಅವ್ನ್ ಏನ್ ತಪ್ಪು ಮಾಡ್ದ? ನನಗೆ ಕೂತ್ಕೊಳಕ್ ಹೆಲ್ಪ್ ಮಾಡ್ದ? ಯುವರ್ ಆಕ್ಟಿಂಗ್ ಲೈಕ್ ಅ ಸಾವೇಜ್. ನಮ್ಮ ಮಗ ತುಂಬಾ ಕ್ಯೂಟು.